ಭಾರತವೀಗ ಜಾಗತಿಕ ಜ್ಞಾನ ಕೇಂದ್ರ ಆಗುವತ್ತ ದಾಪುಗಾಲು ಇಡುತ್ತಿದೆ. ಇಂದು ಭಾರತೀಯ ಯುವಜನರ ಬೌದ್ಧಿಕ ಸಾಮರ್ಥ್ಯವನ್ನು ಇಡೀ ಜಗತ್ತು ಕೌತುಕದಿಂದ ನೋಡುತ್ತಿದೆ. ಅಸಂಖ್ಯ ಭಾರತೀಯ ಯುವಜನತೆ ಆಕಾಶವೇ ನನ್ನ ಮಿತಿ ಎನ್ನುತ್ತಾ ಮುನ್ನಡೆಯುತ್ತಿದ್ದಾರೆ. ಆದರೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಇಂದಿಗೂ ಸಹ ಆರ್ಥಿಕ ದುರ್ಬಲತೆಯ ಕಾರಣದಿಂದ ತೆರೆಯ ಮರೆಯಲ್ಲೇ ಉಳಿಯುವುದನ್ನು ನಾವು ನೋಡುತ್ತಿದ್ದೇವೆ. ಈ ಸಮಸ್ಯೆ ನಿವಾರಣೆಗಾಗಿ ಶ್ರಮಿಸುವ ಉದ್ದೇಶದಿಂದ ರಾಷ್ಟ್ರೋತ್ಥಾನ ಪರಿಷತ್ ಬಾಲಕರಿಗಾಗಿ ತಪಸ್ ಮತ್ತು ಬಾಲಕಿಯರಿಗಾಗಿ ಸಾಧನ ಎನ್ನುವ ಎರಡು ವಿನೂತನ ಯೋಜನೆಗಳನ್ನು ರೂಪಿಸಿದೆ. ಈ ಯೋಜನೆಯಡಿಯಲ್ಲಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳ ಪ್ರತಿಭಾನ್ವಿತ ಮತ್ತು ಅರ್ಹ ಬಡ ಮಕ್ಕಳಿಗೆ ಉಚಿತ ಪದವಿ ಪೂರ್ವ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಈ ಯೋಜನೆಗಾಗಿ ಎರಡು ಪ್ರತ್ಯೇಕ ತರಬೇತಿ ಕೇಂದ್ರಗಳನ್ನು ರಾಷ್ಟ್ರೋತ್ಥಾನ ಪರಿಷತ್ತು ರೂಪಿಸಿದ್ದು, ತಪಸ್ ಯೋಜನೆಯ ತರಬೇತಿ ಕೇಂದ್ರ ಬೆಂಗಳೂರಿನ ಬನಶಂಕರಿಯಲ್ಲೂ, ಸಾಧನಾ ಯೋಜನೆಯ ತರಬೇತಿ ಕೇಂದ್ರ ಬೆಂಗಳೂರಿನ ಥಣಿಸಂದ್ರದಲ್ಲೂ ಸ್ಥಾಪಿತವಾಗಿದೆ. ರಾಜ್ಯದ ಎಲ್ಲ 12,000 ಹೈಸ್ಕೂಲ್ಗಳಿಗೆ ಈ ತಪಸ್ ಮತ್ತು ಸಾಧನಗಳ ವಿಚಾರವಾಗಿ ಮಾಹಿತಿನ ತಲುಪಿಸ್ತೀವಿ. 25ನೇ ತಾರೀಕು ಡಿಸೆಂಬರು ರಾಜ್ಯದ ಸುಮಾರು 50ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ನಾವು ಏಕದಿನದಲ್ಲಿ ಒಂದು ಪರೀಕ್ಷೆನ ನಡೆಸ್ತೀವಿ. ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆಯಲ್ಲಿ ಭಾಗವಹಿಸ್ತಾರೆ. ಆಯ್ಕೆಯಾದಂತಹ ವಿದ್ಯಾರ್ಥಿಗಳನ್ನ ಎರಡನೇ ಹಂತದ ಪರೀಕ್ಷೆಗೆ ನಾವು ಆಯ್ಕೆ ಮಾಡ್ತೀವಿ. ಎರಡನೇ ಹಂತದ ಪರೀಕ್ಷೆ ಜನವರಿ 26ನೇ ತಾರೀಕು ಇರುತ್ತೆ. ಎರಡನೇ ಹಂತದ ಪರೀಕ್ಷೆ ಬರೆದು ಆಯ್ಕೆಯಾದಂತಹ ವಿದ್ಯಾರ್ಥಿಗಳನ್ನ ನಾವು ಅಂತಿಮ ಆಯ್ಕೆ ಶಿಬಿರಕ್ಕೆ ನಾವು ಪ್ರವೇಶ ಕಲ್ಪಿಸ್ಕೊಡ್ತೀವಿ. ಅವರ 10ನೇ ತರಗತಿ ಪರೀಕ್ಷೆ ಮುಗಿದ ನಂತರ ಈ ಅಂತಿಮ ಆಯ್ಕೆ ಶಿಬಿರನ ನಾವು ಆಯೋಜಿಸಿರ್ತೀವಿ. ಅಂತಿಮ ಆಯ್ಕೆ ಶಿಬಿರದಲ್ಲಿ ವಿದ್ಯಾರ್ಥಿಗಳಿಗೆ 10 ದಿನಗಳ ರೆಸಿಡೆನ್ಷಿಯಲ್ ಕ್ಯಾಂಪ್ ಇರುತ್ತೆ. ಈ ಕ್ಯಾಂಪ್ನಲ್ಲಿ ಏನು ಮಾಡ್ತೀವಿ ನಾವು ಅಂದರೆ, ಮುಂದಿನ 2 ವರ್ಷಗಳಲ್ಲಿ ಅವ್ರಿಗೆ ಏನು ಶಿಕ್ಷಣ ಕೊಡ್ತೀವಿ ಅನ್ನುವಂಥ ಒಂದು ಕಿರುಪರಿಚಯ ಮಾಡಿಕೊಡ್ತೀವಿ. ದಿನದ ಅಂತ್ಯದಲ್ಲಿ ಪರೀಕ್ಷೆಗಳನ್ನ ಯೋಜಿಸ್ತಾರೆ. 10 ದಿನಗಳ ಪರೀಕ್ಷೆಗಳ ಫಲಿತಾಂಶ, ನಾವು ಮಕ್ಕಳ ಮನೆ ಆರ್ಥಿಕ ಸ್ಥಿತಿ, ಅವರ ಆಸಕ್ತಿ, ಇದಿಷ್ಟರ ಆಧಾರದ ಮೇಲೆ ನಾವು ಮಕ್ಕಳನ್ನ ಅಂತಿಮವಾಗಿ ಈ ಪ್ರಕಲ್ಪಗಳಿಗೆ ಆಯ್ಕೆ ಮಾಡ್ಕೊತೀವಿ. ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಮುಂದಿನ 2 ವರ್ಷಗಳ ಕಾಲ ಯೋಜನೆಯ ತರಬೇತಿ ಕೇಂದ್ರದಲ್ಲಿ CBSE ಶಿಕ್ಷಣ ಕ್ರಮದ ಪದವಿ ಪೂರ್ವ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ಪ್ರವೇಶ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ಬಾಲಕರಿಗೆ IIT JEE ಪ್ರವೇಶ ಪರೀಕ್ಷೆಗಾಗಿ ಪ್ರತಿಷ್ಠಿತ ಬೇಸ್ ಸಂಸ್ಥೆಯ ಸಹಯೋಗದೊಂದಿಗೆ ತರಬೇತಿ ನೀಡಲಾಗುತ್ತದೆ. ಬಾಲಕಿಯರಿಗೆ NEET CET ಪ್ರವೇಶ ಪರೀಕ್ಷೆಗಳಿಗೆ ತರಬೇತಿಯನ್ನು ಹಾಗೂ ಶಿಕ್ಷಕ ವೃತ್ತಿಗೆ ಸೇರಲು ಬೇಕಾದ ತರಬೇತಿಯನ್ನು ನೀಡಲಾಗುತ್ತಿದೆ. ವಸತಿ ಶಾಲೆಯ ಮಾದರಿಯಲ್ಲಿ ಈ ಕೇಂದ್ರಗಳನ್ನು ರೂಪಿಸಲಾಗಿದ್ದು, ಉಚಿತ ವಸತಿ ಹಾಗೂ ಭೋಜನಾ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಕಲ್ಪಿಸಲಾಗಿದೆ. ಉತ್ತಮ ಗುಣಮಟ್ಟದ ಹಾಸ್ಟೆಲ್ ವ್ಯವಸ್ಥೆಯ ಜೊತೆಗೆ ಸ್ವಚ್ಛ, ಆರೋಗ್ಯಕರ, ಸಾತ್ವಿಕ ಸಸ್ಯಾಹಾರವನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ತಪಸ್ ಮತ್ತು ಸಾಧನಾದಲ್ಲಿ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ 4:30ರಿಂದ ರಾತ್ರಿ 11:30ರವರೆಗೆ ಅತ್ಯಂತ ಶಿಸ್ತುಬದ್ಧ ದಿನಚರಿಯನ್ನು ರೂಪಿಸಲಾಗಿದೆ. ಎಲ್ಲ ದೈನಂದಿನ ಚಟುವಟಿಕೆಗಳನ್ನು ಸಮಯದ ಚೌಕಟ್ಟಿನೊಳಗೆ ಅಳವಡಿಸಲಾಗಿದೆ. ವಿದ್ಯಾರ್ಥಿಯು ಮುಂದೆ ಶಿಸ್ತಿನ ಜೀವನವನ್ನು ರೂಢಿಸಿಕೊಳ್ಳಲು ಇದು ನೆರವಾಗಲಿದೆ. ಓದುವ ಆಸಕ್ತಿ ಇರುವವರಿಗೆ, ಸಾಧನೆಯ ಹಂಬಲ ಇರುವವರಿಗೆ, ಮಹತ್ವಾಕಾಂಕ್ಷೆಯ ವ್ಯಕ್ತಿತ್ವ ಹೊಂದಿರುವವರಿಗೆ ಸ್ಫೂರ್ತಿದಾಯಕ ಕಲಿಕಾ ವಾತಾವರಣವನ್ನು ತಪಸ್ ಮತ್ತು ಸಾಧನದಲ್ಲಿ ಸೃಷ್ಟಿಸಲಾಗಿದೆ. ವಿದ್ಯಾರ್ಥಿಗಳು ಭಾರತೀಯ ಮೌಲ್ಯಗಳಾದ ಸಂಸ್ಕಾರ, ಸಂಸ್ಕೃತಿಯನ್ನು ರೂಢಿಸಿಕೊಳ್ಳುವಂತೆ ಇಲ್ಲಿಯ ಪ್ರತಿಯೊಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ತಪಸ್ ಮತ್ತು ಸಾಧನಾ ಯೋಜನೆಗಳು ಈಗಾಗಲೇ ಉತ್ತಮ ರೀತಿಯಲ್ಲಿ ಫಲ ನೀಡಲು ಆರಂಭಿಸಿದ್ದು, ಇಲ್ಲಿ ತರಬೇತಿ ಪಡೆದ ಹಲವು ವಿದ್ಯಾರ್ಥಿಗಳು IIT IIST ತಿರುವನಂತಪುರ, NIT ಸೂರತ್ಕಲ್ ಹಾಗೂ ಇತರ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಿದ್ದಾರೆ. ಹಾಗೆಯೇ ಹಲವು ವಿದ್ಯಾರ್ಥಿನಿಯರು ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜುಗಳಲ್ಲಿ ಹಾಗೂ ಇತರ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿದ್ದಾರೆ. ತಪಸ್ಸಾಗೂ ಸಾಧನ ಯೋಜನೆಗಳು ಒಬ್ಬ ವಿದ್ಯಾರ್ಥಿಯ ಜೀವನವನ್ನಷ್ಟೇ ಅಲ್ಲದೆ
ಅವನ ಇಡೀ ಪರಿವಾರದವರನ್ನು ಬದಲಾಯಿಸಿದ ಹಲವು ಉದಾಹರಣೆಗಳಿವೆ. ಕೇವಲ ಆರ್ಥಿಕ ಸುಧಾರಣೆ ಮಾತ್ರವಲ್ಲದೆ ಸಮಾಜದಲ್ಲಿ ಅವರ ಗುರುತಿಸುವಿಕೆಯ ರೀತಿಯೂ ಬದಲಾಗಿದೆ.